ಹೇಳ್ರಿ ಸರ್, ನೀವು ಇವಾಗ ಇದು ಯಾವ ಊರಲ್ಲಿ ಇದ್ದೀರಿ? ಇದು ತಿಳ್ಗುಳ್ದು ಸರ್ವೆ ನಂಬರ್, ತಿಳ್ಗುಳ್ ಅಂತ ಇಲ್ಲೇ ಇದೆ ಹಳ್ಳಿ, ಆ ಸರ್ವೆ ನಂಬರ್ ಬರುತ್ತೆ. ಇದರಲ್ಲಿ ನಾವು ನೆಟ್ ಸೋಯಿಂಗ್ ಆಗಿದೆ, ಇದು ಮೂರನೇ ಸಲ ತೊಗರಿ ಬಿತ್ತಿ ಹೋದ್ಮೇಲೆ ಇದು ಬಿತ್ತಾ ಇದೀವಿ, ಜೋಳ ಮತ್ತು ಕುಸಬೆ. ಅದು ನಾವು ಫರ್ಟಿಲೈಸರ್ ಏನು ಹಾಕಿಲ್ಲ, ಇದಕ್ಕೆ ಬರೀ ಕೋಬಾ ಸೈನ್ ಹಾಕಿದೀವಿ. ನನಗನ್ಸುತ್ತೆ ಅದರಿಂದನೇ ಇಷ್ಟು ಚೆನ್ನಾಗಿ ಬಂದಿರೋ ನನ್ನ ಫೀಲಿಂಗ್ ಇದೆ. ಮತ್ತೆ ನಾವು ನೋಡ್ದಂಗೆ ಈ ತರ ಯಾವಾಗ್ಲೂ ಬಂದಿರ್ಲಿಲ್ಲ, ನಮ್ಮ ಹತ್ರ ಇದೇ ಫಸ್ಟ್ ಟೈಮ್. ಅದು ಸ್ವಲ್ಪ ಬಿಟ್ಟಿದೀವಿ ಮನೆ ಸಲ್ಲರ್ ಅಂತೇಳಿ, ಚೆನ್ನಾಗಿ ಬಂದಿದೆ. ಮತ್ತೆ ಕುಸಬೆ ಮಾತ್ರ ಬಹಳ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಅಂದ್ರೆ ಮುಂಚೆ ನೀವೆಲ್ಲ ರಾಸಾಯನಿಕ ಬಳಸ್ತಾ ಇದ್ರಿ? ರಾಸಾಯನಿಕ ಡಿ ಎ ಪಿ ಯೂರಿಯಾ ಹಾಕ್ತಿದ್ರು, ಹೋದ ವರ್ಷದಿಂದ ಹಾಕ್ತಾ ಇಲ್ಲ. ನಮ್ಗೆ ಅನ್ಸಿದ ಮಟ್ಟಿಗೆ ಈ ತರ ಬಂದಿದ್ದ ಅದೇ ರೀಸನ್ ಅಂತ ನಮ್ಮ ಅನ್ಸಿತ್ತು. ಯಾಕಂದ್ರೆ ಇಷ್ಟು ಈ ತರ ಬಂದಿರ್ಲಿಲ್ಲ ಯಾವಾಗ್ಲೂ. ಈಗ ನಿಮ್ ಪ್ರಕಾರ ತೆನೆಗಳು ಎಲ್ಲ ಚೆನ್ನಾಗಿ ಬಂದಿದ್ದಾವೆ, ಕಾಳು ಚೆನ್ನಾಗಿ ಬಂದಿದ್ದಾವೆ? ಇವಾಗ ಎಲ್ಲ ರೈತರು ಕೆಮಿಕಲ್ ಹಾಕಿ ಮಾಡ್ತಾರೆ, ಜೋಳಕ್ಕೂ ಕೆಮಿಕಲ್ ಹಾಕ್ತಾರೆ. ನಿಮ್ ಪ್ರಕಾರ ಹಾಕ್ಬೇಕಾ, ಕೆಮಿಕಲ್ ಹಾಕ್ಬೇಕ್ರಿ ಅಥವಾ ಬ್ಯಾಡ್ರಿ? ಮಣ್ಣಿನೊಳಗೆ ಸತ್ವ ಉಳಿಯಂಗಿಲ್ಲ ಸರ್ ಕೆಮಿಕಲ್. ಓಕೆ, ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟು ನಾವೇನು ಈ ರಾಸಾಯನಿಕ ಮುಕ್ತ ಗೊಬ್ಬರ ಹಾಕ್ಬೇಕು. ನೀವು ಎಷ್ಟು ವರ್ಷದಿಂದ ಹಾಕ್ಲಾಗತ್ತೀರಿ ಇಲ್ಲಿ ಈ ಭೂಮಿಗೆ? ಕುಬಸೆಲ್ಲು ಎಷ್ಟು ವರ್ಷದಿಂದ ಹಾಕ್ತೀವಿ? ಎರಡು ವರ್ಷ, ಹೋದ ವರ್ಷ ಈ ವರ್ಷ ಎರಡು ವರ್ಷ ಹಾಕಿದ್ವಿ. ಓಕೆ, ಹೋದ ವರ್ಷ ಯಾವ ಬೆಳೆ ಹಾಕಿದ್ರಿ? ತೊಗರಿಗೆ ಹಾಕಿದ್ವಿ. ತೊಗರಿಗೆ ಹಾಕಿದ್ವಿ. ಹೋದ ವರ್ಷ ತೊಗರಿ ಹೆಸರು ಇತ್ತು, ಮಳೆ ಹೆಚ್ಚಾಗಿ ಹೆಸರು ಉದ್ದು ಹೋಯ್ತು ರೀ. ಆಮೇಲೆ ಕಡಲೆ ಹಾಕ್ತೀವಿ. ಓಕೆ, ಹೀಗೆಲ್ಲ ಆಯ್ತು. ಹೋದ ವರ್ಷ ತೊಗರಿ ಚೆನ್ನಾಗಿ ಬಂತು ರೀ? ಹಾ ಬಂತು, ಆದ್ರೂ ಮಳೆಯಿಂದ ಸ್ವಲ್ಪ ಕೆಟ್ಟ ಹೋಗಿತ್ತು ರೀ ಹೋದ ವರ್ಷ. ಈ ವರ್ಷ ಬಟ್ ಈಲ್ಡ್ ಚೆನ್ನಾಗಿ ಬಂದಿತ್ತು, ಬಟ್ ಇದು ಬರಲಿಲ್ಲ, ಅದು ಕೆಟ್ಟ ಹೋಗಿ ಇದು ಆಯ್ತು ಸರ್. ಇದು ಯಾವ ವೆರೈಟಿ ಹಾಕಿರೋ ನೀವು? ಚಿತ್ತಾಪುರ 30M35 ಅಂತ ಕರಿತಾರೆ ನೋಡಿ, ಚಿತ್ತಾಪುರ ಜೋಳ ಅಂತ ಕರಿತಾರೆ. ಚಿತ್ತಾಪುರ ಜೋಳ. ಓಕೆ, ನಿಮ್ಮ ಪ್ರಕಾರ ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ 100% ಏನು ಅನುಮಾನ ಇಲ್ಲ, ಭೂಮಿ ಫಲವತ್ತತೆ ಉಳಿತದೆ. ಇಲ್ಲ ಈ ಕೆಮಿಕಲ್ ಹಾಕಿ ಮಾಡಿದ್ರೆ ಲಾಂಗ್ ಪೀರಿಯಡ್ನೊಳಗೆ ಎಲ್ಲ ಭೂಮಿಯೊಳಗೆ ಸತ್ವನೇ ಹೇಳಂಗಿಲ್ಲ, ಬೆಳೆದೂ ಇಲ್ಲ. ಓಕೆ, ಉದಾಹರಣೆಗೆ ಈಗೆಲ್ಲ ಇದು ಬೆಳೀತಾರಲ್ಲ ನೆಲ್ಲು, ಹೌದು, 15 ವರ್ಷ ಆದ್ಮೇಲೆ ಅಲ್ಲಿ ಏನೂ ಬೆಳೆಯದೇ ಇಲ್ಲ. ಈಗೆಲ್ಲ ಸುರ್ಪುರ್ ಕಾಪುರ ಕಡೆಯಿಂದ ಎಷ್ಟೋ ಲ್ಯಾಂಡ್ ಬರ್ಡಾಗಿ ಬಿದ್ದವ್ರು. ಓಕೆ, ಹೈ ಕೆಮಿಕಲ್ ಉಪಯೋಗಿಸ್ತಾರೆ ಅವರು, ಆಂಧ್ರದವರು. ಹೌದು, ಅದರಿಂದ ಅದು 10-15 ವರ್ಷ ಆದ ಕೂಡಲೇ ಬಿಟ್ಟು ಹೋಗ್ಬಿಡ್ತಾರೆ ಅವ್ರು, ಮುಗಿದೈತೆ, ಅಲ್ಲೇನು ಬೆಳೆದಿಲ್ಲ ಗೊತ್ತಾಗ್ಬಿಡುತ್ತೆ ಹೋಗ್ಬಿಡ್ತಾರೆ. ಆ ಥರ ಆಗಬಾರ್ದು ಭೂಮಿ. ಓಕೆ, ಅದಕ್ಕೆ ರಾಸಾಯನಿಕ ಮುಕ್ತ ಗೊಬ್ಬರ ಬಳಸೋದು. ಓಕೆ, ನಿಮ್ಮ ಪ್ರಕಾರ ರೈತರು ಭಾಳಷ್ಟು ಜನ ಡಿ ಎ ಪಿ ಯೂರಿಯಾ ಇವನ್ನ ಹಾಕ್ತಾರೆ, ಅದು ಹಾಕಲಿಲ್ಲ ಅಂದರೆ ಬರೋದೇ ಇಲ್ಲ ಅನ್ನೋದು ಭಾಳಷ್ಟು ಜನ ಮೈಂಡ್ನಾಗಿದೆ, ಮೈಂಡ್ದಲ್ಲಿ. ಬಟ್ ಭೂಮಿಗೆ ಆ ಥರದ್ದು ಏನೂ ಇಲ್ಲ. ಓಕೆ, ಈಗ ರಾಸಾಯನಿಕ ಹಾಕಲಿಲ್ಲ ಅಂದರೆ ಅವ್ರು ಯಾವ ಪದಾರ್ಥ ಮಾರ್ಕೆಟಲ್ಲಿ ನಿಮ್ಮ ಪ್ರಕಾರ ನೀವು ನೋಡಿರೋ ಪ್ರಕಾರ ಯಾವ್ದು ಅವೈಲೇಬಲ್ ಇದೆ, ಯಾವ್ದು ಹಾಕಿದ್ರೆ ಉತ್ತಮ ಅನ್ಸುತ್ತೆ ಸರ್? ನಾನು ಇಲ್ಲಿವರೆಗೆ ನೋಡಿದಂದ್ರೆ ಇದೇ ಕುಬಾಸೈಲೇ ನೋಡಿದ್ದು, ಬೇರೆ ಯಾವುದೋ ನಾನು ಇದು ಮಾಡಿಲ್ಲ. ಓಕೆ, ನಾವು ಮೊದಲೇನಾದ್ರೆ ಚಿಕ್ಕಿ ಗೊಬ್ಬರ ಈ ಕುರಿಗಳು ಕೂಡಿಸೋ ಇದೆಲ್ಲ ಮಾಡ್ತಿದ್ದೀವಿ. ಹಾಂ ಹಾಂ, ಅದ್ರ ಬದಲಾಗಿ ಇದು ಚೆನ್ನಾಗಿದೆ. ಓಕೆ, ಪೌಡರ್ ಫಾರಂನಾಗೂ ಇದೆ, ಗ್ರ್ಯಾನ್ಯೂಲ್ಸ್ನಾಗೂ ಇದೆ. ಓಕೆ, ಚೆನ್ನಾಗಿದೆ. ಓಕೆ, ಒಂದು ಸ್ವಲ್ಪ ಅದು ನೀವು ಹೇಳಿ ಹೇಳಿ, ತಮ್ಗೆ ಹೆಂಗ ಅನಿಸ್ತದೆ ಸರ್ ಇದು ನೋಡಿದ್ರೆ? ಏನು ಸರ್, ನಾನು ಭಾಳಷ್ಟು ಜನ ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ನೋಡ್ತಾ ಇದ್ದೀನಿ, ಎಲ್ಲೆಲ್ಲಿ ಕುಬಸಾಯಿಲ್ ಬೆಳೆಸಿದಾರಲ್ಲ ಅಲ್ಲಿ ರಿಸಲ್ಟ್ ಎಲ್ಲೂ ಫೇಲ್ ಅನ್ನೋದು ಯಾರು ಒಬ್ರು ಹೇಳಿಲ್ಲ ಈ ತರ ನಂದು ಆಗಿದೆ ಅಂತ. ಯಾಕಂದ್ರೆ ಅದು ಇರೋದು ಸಾವಯವ ಪದ್ಧತಿಯಲ್ಲಿ, ಮಾಡಿರೋದು ಸಾವಯವ ಪದ್ಧತಿಯಲ್ಲಿ ಮಾಡಿದ್ದಾರೆ, ಮಾಡಿದ್ಮೇಲೆ ರಿಸಲ್ಟ್ ಗ್ಯಾರಂಟಿ ಅನ್ನೋದು ನನ್ಗೆ. ಭಾಳಷ್ಟು ಜನ ಇಲ್ಲಿ ಎಲ್ಲ ಕಡೆ ಓಡಾಡಿ ನೋಡಿದೀವಲ್ಲ, ಬಹಳ ಇದನ್ಸುತ್ತೆ. ಇದು ನಾವು ಹೇಳಿದ್ರ ಪ್ರಕಾರ ಆಗಿದೆಯಾ? ಹೌದು ಹೌದು ಸರ್.
ಯಾಕಂದ್ರೆ ನೀವು ನೋಡಿದ್ರೆ ಎಲ್ಲಾ ತೆನೆಗಳು ಚೆನ್ನಾಗಿರ್ತವೆ, ಕೆಲವೊಂದ್ರದಲ್ಲಿ ಏನೋ ಇರುತ್ತೆ ನೋಡಕ್ ತೆನೆ ಕಾಣಿಸುತ್ತೆ, ಒಳಗಡೆ ಕಾಳು ಕಾಣಿಸ್ತಾ ಇಲ್ಲ. ನಾನು ಅಲ್ಲಿ ನೋಡಿದ್ನಲ್ಲ, ಅಲ್ಲೆಲ್ಲ ತೆನೆಗಳೆಲ್ಲ ಬೀಜಗಳೆಲ್ಲ ಚೆನ್ನಾಗಿ ಬಂದಿದೆ. ನೀವು ಒಂದ್ ಸ್ವಲ್ಪ ನಮ್ಗೆ ಅದು ಗಿಡದ ಬಗ್ಗೆ ಸ್ವಲ್ಪ ತೆನೆದ ಬಗ್ಗೆ ಹೇಳ್ರಿ, ನಾನು ಸ್ವಲ್ಪ ನೋಡ್ರಿ ಆ ತೆನೆ ಹಿಡಿದು ನಮ್ಗೆ ಸ್ವಲ್ಪ ತೋರಿಸಿದ್ರೆ ರೈತರಿಗೆ ಯಾವ ರೀತಿ ಇದೆ ಅಂತ. ಓಕೆ, ಎಷ್ಟು ದೊಡ್ಡ ದೊಡ್ಡ ದಪ್ಪ ದಪ್ಪ ಇದಾವೆ ತೆನೆಗಳೆಲ್ಲ. ಇದ್ರ ಬಗ್ಗೆನೂ ಹೇಳ್ತೀರಿ ನನಗೆ ಸೂರ್ಯಪ್ಪ, ನೀವು ಯಾವಾಗ ಇದು ಕುಸ್ಬೆ ಸರಿ, ಕುಸ್ಬೆ ಯಾವಾಗ ಹಾಕಿದ್ದು ನೀವು? ಜೋಳ ಬಿತ್ತ ಮುಂದಾಗ ಅದ್ರ ಜೊತೆಗೆ ಅವಾಗವಾಗ ಬಿತ್ತಕ್ಕೆ ಕುಡ್ತೀವಿ ಕುಸ್ಬೆ. ಅಷ್ಟೇ ಸ್ವಲ್ಪ ಸ್ವಲ್ಪ ಇಷ್ಟು ಹೈಟ್ ಆಗ್ತಾನೆ ಇರಲಿಲ್ಲ. ಅವನು ಬೇರೆ ಹೊಲಗಳಲ್ಲಿ ನೋಡಿರ್ಬೋದು ಸರ್, ಕಂಪೇರ್ ಮಾಡಿದರೆ ಆಗ್ತಾನೆ ಇರಲಿಲ್ಲ. ವೈಡಾಗಿ ಅದು ಹೂ ಬೆಳೆದು ಬರೀ ಹಿಂಗೆ ಹೈಟ್ ಆದ ಒಂದೇ ಅಲ್ಲ, ವೈಡ್ ಕೂಡ ಬೆಳೆದಿತ್ತು. ಓಕೆ, ಇದಕ್ಕೆ ನೀವು ಗೊಬ್ಬರ ಯಾವ್ದು ಬೆಳೆಸಿದ್ದೀವಿ ಸರ್? ಅದೇ ಶುಭ ಕುಬಸಾಯಿಲೆ ಹಾಕಿದ್ವಿ ಸರ್. ಕುಬಸಾಯಿಲ್ ಕಂಡೀಷನ್. ಓಕೆ, ಬೇರೆ ಏನು ಹಾಕಿಲ್ಲ ಸರ್. ಬೇರೆ ಯಾವುದು ಏನು ಹಾಕಿಲ್ಲ ಸರ್. ನೀವು ಕುಬಸಾಯಿಲೆ ಹಾಕ್ಬೇಕಂತ ನಿಮ್ಮ ಮೈಂಡಲ್ಲಿ ಯಾಕೆ ಬಂತು ಸರ್? ಏನೋ ಒಂದ್ಸಲ ಟ್ರಯಲ್ ಮಾಡಬೇಕು ಅಂತಾನೆ ಹಾಕಿದ್ದೀನಿ ನಾನು. ಹೋದ ವರ್ಷ ಹಾಕಿದ್ವಿ, ಮಳೆ ಹೆಚ್ಚಾಗಿ ಇದಾಯ್ತು. ಓಕೆ, ಈ ವರ್ಷನೂ ಮಳೆ ಹೆಚ್ಚಾಗಿತ್ತು. ಎರಡು ಸಲ ಮೂರನೇ ಸಲ ಹಾಕ್ತೀವಿ, ಮೂರನೇ ಸಲ ಹಾಕಿದ್ರೆ ಊಹಿಸ್ದ ಅವನು. ಓಕೆ, ಮನೆ ಸಲ ಇಷ್ಟು ಜೋಳ ಹಾಕೊಂಡ್ವಿ, ಉಳಿದಿದ್ದು ಕುಸ್ಬಿ ಹಾಕಿ ಸರ್. ಈ ತರ ಬಂದಿದ್ದಾನೆ ಸರ್. ಓಕೆ, ಈಗ ಇದು ಎಲ್ಲ ಕಟಾವು ಯಾವಾಗ ಮಾಡ್ತೀರಿ ಸರ್? ಅದು ನಮ್ಮ ಆ
ಆಳು ಮನುಷ್ಯಗೆ ಸ್ವಲ್ಪ ಸ್ಟ್ರೋಕ್ ಆಗಿದೆ, ಅವ್ರಿಗೆ ಈಸಿ ಆಗ್ತದೆ. ಸ್ವಲ್ಪ ಇದಾದ್ಮೇಲೆ ಕಟಾವು ಶುರು ಮಾಡ್ಬೇಕು. ಅವನು ಆರಾಮಾಗಿದ್ರೆ ಇಷ್ಟೊತ್ತಿಗೆ ಕಟಾವು ಆಗುತ್ತೆ ಸರ್. ಓಕೆ, ಇದು ಜೋಳ ಕಟಾವು ಆಗಿತ್ತು, ಇದು ಮುಗಿದ ತಕ್ಷಣ ಇದಕ್ಕೆ ಇದು. ಓಕೆ, ಇದು ಯಾವ ವೆರೈಟಿ ಹಾಕಿರೋದು ಸರ್? ನನಗೆ ಅಷ್ಟು ಐಡಿಯಾ ಇಲ್ಲ. ನೀವು ಇಷ್ಟು ವರ್ಷ ಬೆಳೆ ಬೆಳೆದಿರಲ್ರಿ, ಅಂದ್ರೆ ಆ ಟೈಮಲ್ಲಿ ಬೆಳೆ ಬೆಳೆದಿದ್ದು ಈ ಕುಬಸ್ ಐಲ್ ಹಾಕಿ ಬೆಳೆದಿದ್ದೀರಲ್ಲ, ಏನ್ ಡಿಫ್ರೆನ್ಸ್ ನಿಮ್ಗೆ ಅನ್ಸ್ತದೆ? ಕುಬಸ್ ಐಲ್ ಹಾಕಿದ್ಮೇಲೆ ಈ ತರ ಬಂದಿದೆ ನೋಡ್ರಿ ಸರ್. ಓಕೆ, ಮೊದ್ಲು ಈ ತರ ನೀವು ನೋಡಿರ್ಲಿಲ್ಲ? ಇಲ್ಲ, ಇಷ್ಟು ಜೋಳ ಈ ತರ ಕುಸುಬಿ ಈ ತರ ಬಂದಿರಲಿಲ್ಲ. ಓಕೆ, ಬಂದಿರ್ತಿತ್ತು ಅಷ್ಟೇ, ನಾರ್ಮಲ್ ಎವರೇಜ್ ಏನ್ ಇರ್ತಿತ್ತು ಹಂಗೆ ಇರ್ತಿತ್ತು ಅಷ್ಟೇ. ಬಟ್ ಇಷ್ಟು ಇವತ್ತಾಗಿ ಬಂದಿರಲಿಲ್ಲ. ಓಕೆ, ಇದು ಟೋಟಲ್ ಎಷ್ಟು ಎಕರೆ ಹಾಕಿರೋದು ಸರ್? ಸರ್, ಇದು ನಂದಿರೋದು ಟೋಟಲ್ 14 acres. ಓಕೆ, ಆ ರೋಡ್ ಪೂರ ನನ್ನ ಹೊಲದಾಗೆ ಇದೆ ಸರ್, ಈ ಎಂಡ್ಲಿಂದ ಆ ಎಂಡ್ ಅಲ್ಲ. ಅದ್ರ ಆಚೆಗೇನು 1 acre ಬರುತ್ತೆ ನಮ್ಮ ತಮ್ಮನ ಹೊಲದಾಗ, ಅವನಿಗೆ 14 acres ಬರ್ಬೇಕಲ್ಲ. ನಮ್ದು 14 acre ಒಳಗೆ 1 acre ಅವನ ಹೊಲದಾಗ ಬರುತ್ತೆ ಸರ್. ಓಕೆ, ಹಂಗಾಗಿ ಈಗ ಆಗ್ಲಿ ನಮ್ಗೆ ಅನ್ಸಿದ ಮಟ್ಟಿಗೆ 1.5 acre ಇರ್ಬೋದು. ಓಕೆ, ಅದರೊಳಗೆ ಇಲ್ಲಿ ತೊಗರಿ ಹಾಕಿತ್ತು, ಇದ್ರ ಆಚೆನೂ ತೊಗರಿ ಹಾಕಿದ್ದದೆ ಸರ್. ಅದು ಓಪನ್ ಲ್ಯಾಂಡ್ ಇದೆ. ಓಕೆ, ಇದೇನು ಕುಸುಬಿ ಕಾಣುತ್ತೆ ಈಟೆ ನೋಡ್ರಿ, ಎಲ್ಲ ಓಪನ್ ಲ್ಯಾಂಡ್ ಇರೋದೆಲ್ಲ ತೊಗರಿ ಹಾಕಿದ್ದಿತ್ತು ಸರ್. ಓಕೆ, ಇದು ಹಾಗೆ ಮೆಜರ್ಮೆಂಟ್ ಮಾಡಿದ್ರೆ ಎಷ್ಟು ಎಕರೆ ಆಗ್ತದೆ ನನಗೂ ಐಡಿಯಾ ಬರೋದಿಲ್ಲ. ಓಕೆ, ಅಪ್ರಾಕ್ಸಿಮೇಟ್ಲಿ 1-4 acre 5 acre ಆಗ್ಬೋದು ಅಂತ. ಓಕೆ, ಈಗ ಇದಕ್ಕೆ ಖಾತ ನೀವು ಎಷ್ಟು ಕೊಟ್ಟಿದ್ದೀರಾ ಸರ್ ಎಕರೆ ಲೆಕ್ಕಕ್ಕೆ? ಎಕರೆ ಹಂಗೇನಿಲ್ಲ ಸರ್, ಒಂದು 8 chila ಹಾಕಿರ್ಬೋದು ಸರ್ ಅಷ್ಟೇ, ಅಪ್ರಾಕ್ಸಿಮೇಟ್ಲಿ. ಓಕೆ, ಅಂದ್ರೆ ಎಕರೆಗೆ 2 chila ಬಂತು. ಹ್ಞೂ, 4-5 acre ಅಂದ್ರೆ ಎಕರೆಗೆ 2 chila. 2 chila ಲೆಕ್ಕ ಬಂತು. ಓಕೆ, ನಿಮ್ಮ ಪ್ರಕಾರ ಇದು ಇಷ್ಟು ಇಳುವರಿ ಬರ್ಬೋದು ಅಂತೀರಿ ಸರ್? ಇದು ಒಂದು 20-25 ತನಕ ಬರ್ಬೋದು ಅಂತ ಒಂದು ಅಂದಾಜು ಸರ್. ಓಕೆ, ಸೊ ರೈತರು ಬಹಳಷ್ಟು ಜನ ಕೆಮಿಕಲ್ ಹಾಕಿ ಬಳಸ್ತಾರೆ, ಸೊ ಇದಕ್ಕೂ ಕೆಮಿಕಲ್ ಹಾಕಿ ಬಳಸ್ತಾರೆ. ಅವರು DAP ಯೂರಿಯಾನೇ ಹಾಕ್ತಾರೆ ಸರ್ ಎಲ್ಲ ಎಲ್ಲಾ ಕಡೆ, ಅದೇ ಜನರಲ್ ಆಗಿ ಹಾಕದೇ ಅವ್ರು ಅದೇ. ಓಕೆ, ಓಕೆ, ಅದಕ್ಕೆ ನಾವೇನದ ಈ ಹೋದ ವರ್ಷದಿಂದ ಕೋಬಸ್ ಐಲೆ ಹಾಕ್ತಾ ಇದೀವಿ ಸರ್. ಓಕೆ, ರೈತರು ಕೋಬಸ್ ಐಲೆ ಯಾಕೆ ಬಳಸಬೇಕಂತ ನಿಮ್ಮ ಅಭಿಪ್ರಾಯ ಸರ್? ಸರ್, ಭೂಮಿ ಫಲವತ್ತತೆ ಉಳಿತದೆ. ಓಕೆ, ಕೆಮಿಕಲ್ ಹಾಕಿದ್ರೆ ಫಲವತ್ತತೆ ಕಡಿಮೆ ಆಗ್ತದೆ, ಅದಕ್ಕೆ ಬರ್ತಾ ಬರ್ತಾ ಯೂಸ್ ಮಾಡೋದಕ್ಕೆ. ಓಕೆ, ಅದಕ್ಕೆ ಇದು ಬಳಸ್ಬೇಕು, ಇದರಿಂದ ಏನು ತೊಂದರೆ ಇಲ್ಲ. ಹೌದು, ಅದಕ್ಕೆ ಬಳಸ್ಬೇಕು. ಈಗ ಬಹಳಷ್ಟು ಜನದ್ದು ಒಂದು ಜನರಲ್ ಆಗಿ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ನಮ್ಮ ಭೂಮಿಗೆ DAP ಹಾಕ್ಲಿಲ್ಲ, ಯೂರಿಯಾ ಹಾಕ್ಲಿಲ್ಲ ಅಂದ್ರೆ ಬೆಳೆ ಬರಲ್ಲ ಅನ್ನೋದು ಮೈಂಡ್ ಸೆಟ್ ಅಲ್ಲ? ಮೈಂಡ್ ಸೆಟ್ ಇದೆ, ಹಾಗೇನಿಲ್ಲ ಸರ್. ನಾವೆಲ್ಲ DAP ಯೂರಿಯಾ ಹಾಕಿನೇ ಬೆಳಿತಿದ್ರು. ಯಾರೇ ರೈತರು ಹೊಲದಲ್ಲಿ ಕುಬಸ್ ಐಲ್ ಹಾಕಲ್ಲ, ನಾನು DAP ಹಾಕ್ತೀನಿ ಅಂತಂದ್ರೆ ಅವರು 1 acre ಅಥವಾ ಒಂದಿಷ್ಟು ಮಾಡಿ ನೋಡ್ಬೋದು. ರೆಗ್ಯುಲರ್ ಹಾಕ್ತೀರಿ ಹಾಕ್ರಿ, 1.5 acre ಮಾರ್ಕಿಂಗ್ ಮಾಡ್ಕೊಂಡು ಕುಬಸ್ ಐಲ್ ಬಳಸ್ರಿ, ಯಾವ್ದು ಚೆನ್ನಾಗಿ ಬರ್ತದೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಅದೇ ಇವಾಗ 1 acre ಇತ್ತು ಅಂದ್ರೆ 1.5 acre ರಾಸಾಯನಿಕ ಹಾಕ್ತಿವಿ, 1.5 acre ಇಲ್ಲ ಈಲ್ಡ್ ಮಾತ್ರ ಚೆನ್ನಾಗಿ ಬಂದಿದೆ. ನಾನು ಬಂದ ತಕ್ಷಣ ನೋಡಿದ್ನಲ್ಲ, ಅವಾಗೆ ಗೊತ್ತಾಗ್ಬಿಡ್ತು ರಿಸಲ್ಟ್. ನಾನು ಅದೇ ಹೇಳೋದಲ್ಲ, ಕುಬಸ್ ಐಲ್ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ನೀವು ಎಲ್ಲೇ ಮಾಡಿದ್ರು ರಿಸಲ್ಟ್ ಮಾತ್ರ ಗ್ಯಾರಂಟಿ. ಬಟ್ ರೈತರ ಮೈಂಡ್ ಸೆಟ್ ಅಲ್ಲಿ ಕೆಮಿಕಲ್ ಹಾಕಿದ್ರೆ ಬರ್ತದೆ ಅಂತ ಎಲೆ ಕುಂತಿದೆ ಅಷ್ಟೇ. ನಾವೆಲ್ಲ ರೈತರಿಗೆ ಹೇಳೋದೇನಂತಂದ್ರೆ, ನಿಮ್ಮ ಹೊಲದಲ್ಲಿ 1 acre ಇಲ್ಲ 1 gunta ಸಪರೇಟ್ ಆಗಿ ಮಾಡಿ ನೋಡ್ರಿ, ಬರುತ್ತೆ ನಿಮ್ಗೆಲ್ಲ. ಸರಿ, ಈಗ ನೀವು ಎಷ್ಟು ಚೆನ್ನಾಗಿ ಬೆಳೆ ಬೆಳೆದಿದ್ದೀರಾ ಕುಬಸ್ ಐಲ್ಗೆ, ಇಲ್ಲಿ ಸುತ್ತಮುತ್ತ ರೈತರು ಒಂದು ಯಾವತ್ತಾದ್ರೂ ಬಂದು ಏನ್ ಮಾಡಿದೀರಾ ಏನ್ ಮಾಡಿದಿರಾ ಅಂತ ವಿಚಾರಿಸಿದ್ರು? ನಾನಂತೂ ಇಲ್ಲಿ ಸರ್ ನಮ್ಮ ಆರೋಗ್ಯ
ಉಪವಾಸ ಬಳಸಿರ್ಲಿಲ್ಲ, ನಿಮ್ ಖುಷಿ ಇದೆಯಾ ಅನ್ನೋದು ನಮ್ಗೆ ಇಂಪಾರ್ಟೆಂಟ್. ಓಕೆ, ಖರ್ಚು ಕಡಿಮೆ, ಖರ್ಚು ಕಡಿಮೆ ಮತ್ತು ನಾನು ಸಾಕಷ್ಟು ನನ್ಗೆ ಎಲ್ಲೆಲ್ಲಿ ನನ್ನ ಮಿತ್ರರು ಇದಾರೆ ರೈತರು ಅವರಿಗೆಲ್ಲ ಇದೇ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಭೂಮಿ ಉಳಿಯುತ್ತೆ, ಭೂಮಿ ಫಲವತ್ತತೆ ಉಳಿಯುತ್ತೆ ಸರ್. ಈ ಕೆಮಿಕಲ್ ಹಾಕೋದ್ರಿಂದ ಅದರದ್ದು ಫಲವತ್ತತೆ ಕಡಿಮೆ ಆಗಿಬಿಡ್ತದೆ. ವರ್ಷ ಒಂದು 10 ವರ್ಷ ಆದಮೇಲೆ ಅದು ನೀವೇನು ಕೆಮಿಕಲ್ ಹಾಕದೇ ಇದ್ರೆ ಬೆಳೆದೇ ಇಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಮುಂದೆ ಮಾಡೋರಿಗೂ ಅದು ಜಮೀನು ಮಾಡೋದೇ ಇಲ್ಲ, ಅವರು ಬೆಳೆಂಗಿಲ್ಲ ಅಂದ್ರೆ ಅದು ಬೆಳೆನೇ ಬೆಳೆದಿಲ್ಲ ಅಂದ್ರೆ ಯಾರು ಬರ್ತಾರೆ, ಯಾರು ಬರೋದಿಲ್ಲ. ಓಕೆ, ಫಲವತ್ತಾಗಿರೋ ಭೂಮಿಯಲ್ಲಿ ಬೆಳೆ ಚಲೋ ಬರುತ್ತೆ, ಅದಕ್ಕೆ ಹೂವು ಸಾಲ ಬಳಸಿದ್ರೂ ಉತ್ತಮ ಅಂತ ನೀವು ಹೇಳ್ತೀರಿ. ಸರಿ, ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮಗೆ ನಮಸ್ಕಾರ. ಕುಸುಬೆ ಆಗಲಿ ಜೋಳ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಏನಾದ್ರು ಸರ್, ಎಲ್ಲೆಲ್ಲಿ ರಾಸಾಯನಿಕ ಹಾಕಿದ್ದಾರೆ ಅಲ್ಲಿ ಕೆಲವೊಬ್ರಿಗೆ ಬರುತ್ತೆ ಕೆಲವೊಬ್ರಿಗೆ ಬರಲ್ಲ. ಬಟ್ ಇವತ್ತಿನ ಡೇಟಲ್ಲಿ ನೀವು ಯಾವುದೇ ರೈತರು ಹೊಲಕ್ಕೆ ಹೋದ್ರು ರಾಸಾಯನಿಕ ಎಲ್ಲಿ ಬಳಸವ್ರೆ, ಯಾರು ಬಂಪರ್ ಬೆಳೆ ತೆಗೆದಿಲ್ಲ. ಇದ್ರ ಲೆಕ್ಕ ನಾನು ನೋಡಿದ್ರ ಪ್ರಕಾರ ಇದು ಒಂಥರ ಬಂಪರ್ ಬೆಳೆ. ನೀವು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮಾಡಿದ್ರು ನಿಮ್ಗೆ ಒಳ್ಳೆ ಬಂಪರ್ ಬೆಳೆ. ಬಂಪರ್ ಬೆಳೆ ಅಂತಂದರೆ ನೀವು ಭೂಮಿಗೆ ಏನು ಎಷ್ಟು ಎಕರೆ ಜಾಗ ಇದೆ ಅಲ್ಲಿ ನಮ್ಗೆ ಇಷ್ಟು ಎಕ್ಸ್ಪೆಕ್ಟೆಡ್ ಈಲ್ಡ್ ಅಂತ ಬರುತ್ತೆ, ಅಂದರೆ ನಮ್ಗೆ ಇಷ್ಟು ಬರಬೇಕನ್ನೋದು ಇರುತ್ತೆ. ಅದರ ಲೆಕ್ಕದ ಪ್ರಕಾರ ಇದು ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನೀವು ಒಂದ್ಸರಿ ರಾಶಿ ಮಾಡಿದ್ಮೇಲೆ ಟೋಟಲ್ ಎಷ್ಟು ಬಂತು ಅವತ್ತೊಂದು ಸಣ್ಣ ವಿಡಿಯೋ ಮಾಡಿ ತೋರಿಸು ಕೊಟ್ರೆ ನಾವು ರೈತರಿಗೆಲ್ಲ ಮುಂದೆ ತೋರಿಸ್ಬೋದು. ಈಗ ನಿಮ್ಮ ಪ್ರಕಾರ ಇದೆಲ್ಲ ಕಟಾವು ಯಾವಾಗ ಸರ್? ಆ್ಯಕ್ಚುಲಿ ಇದು ಈಗ ಜೋಳ ಕಟಾವಾಗಿ ಜೋಳದ ರಾಶಿ ಆಗೋವರೆಗೂ ಇದು ಡ್ರೈ ಆಗಲ್ಲ, ಗ್ರೀನ್ ಇದೆ ನೋಡಿ. ಹೌದು, ಸ್ವಲ್ಪ ಗ್ರೀನ್ ಡ್ರೈ ಆಗ್ಬೇಕಲ್ಲ, ಡ್ರೈ ಆಗ್ಬೇಕು. ಸ್ವಲ್ಪ ಇಷ್ಟಿಷ್ಟೇ ಇರ್ತಾವ ಸರ್ ಜನರಲ್ ಆಗಿ. ನಾನು ಇದು ಮಷಿನ್ದಲ್ಲಿ ಮಾಡಿದ್ರೆ ಮಣ್ಣಿನ ಇದು ಜಾಸ್ತಿ ಬರುತ್ತೆ ಸರ್, ಹೈಟ್ ಬರಬೇಕು. ಈ ಹೈಟ್ನಲ್ಲಿ ಮಣ್ಣು ಬರ್ಲಿಕ್ಕಿಲ್ಲ ಅಂತ ಒಂದು ನಮ್ದು ಎಕ್ಸ್ಪೆಕ್ಟೇಷನ್. ಬರಲ್ಲ, ಬರೋದು ಯಾಕಂದ್ರೆ ಹೈಟಿಗೆ ಇರುತ್ತಲ್ರಿ, ಮಣ್ಣು ಬರೋದೇ ಇಲ್ಲ. ಹೌದು, ಇದಕ್ಕೆ ಟೋಟಲ್ ನೀವು ಖರ್ಚು ಎಷ್ಟು ಮಾಡಿದ್ದು ಸರ್? ಬಿತ್ತನೆ ಮಾಡಿ ಎಲ್ಲ ಇದಕ್ಕೂ
ಜೋಳ ಕುಸುಬಿ ಬಿತ್ತಾರ ಏ ಭಾರಿ ಬಂದದ ಅಂತ ಹೇಳ್ತಾವ. ಈಗ ಎರಡು ವರ್ಷದಿಂದ ಉಪಯೋಗಿಸತ್ತೀರಿ? ಹೌದು. ಕೂಪ ಸಲ್ ಕಂಡೀಷನರ್. ಈಗ ನೀವು ಮೊನ್ನೆ ನಂಗೆ ವಿಡಿಯೋ ಕಳಿಸ್ಕೊಟ್ರಿ, ಯಾವ್ದ್ರಿ ಕುಸುಬಿ ಕಳಿಸ್ಕೊಟ್ರಿ? ಕುಸುಬಿ ಜೋಳ. ಕುಸುಬಿ ಮತ್ತೆ ಜೋಳ. ಕುಸುಬಿ ಎಷ್ಟು ಫೀಟ್ ಬಂದದ್ರಿ ಅಣ್ಣ ನಿಮ್ ಪ್ರಕಾರ? ಎಷ್ಟು ಫೀಟ್ ಅಂದ್ರಿ ಅಣ್ಣ? ಮೂರುವರೆ ಫೀಟ್ ಅದ್ರಿ. ಮೂರುವರೆ ಫೀಟ್. ಹೆಂಗ ಹೂವಗಳ್ರಿ ವಿಡಿಯೋದಾಗ ಮಸ್ತ್ ಅದ. ಫುಲ್ ಅದ್ರಿ ಹೂವ. ಇನ್ನ ಬಿಡ್ಬೇಕು ಇನ್ನ ಹೂವ ಬಹಳ. ಇನ್ನ ಎಷ್ಟು ದಿವಸ ಅದ್ರಿ ಅಣ್ಣ ಅದಕ್ಕೆ ಇದು? ಅದು ಕಟ್ ಆಗಿ ಬರಬೇಕಾದ್ರೆ ಇನ್ನ ಎಂಡ್ ಆಫ್ ಫೆಬ್ರವರಿ. ಅಂದ್ರೆ ಇದು ಜನವರಿ ಎಂಡ್ ಅಂದ್ರೆ ಇನ್ನೊಂದು ತಿಂಗಳದ ನಿಮ್ಮಲ್ಲಿ? ನಿಮ್ ಕುಸುಬಿ ಮತ್ತೆ ಸುತ್ತಮುತ್ತಿನ ಕುಸುಬಿ ಏನ್ರಿ ಬೆಳೆದ್ರಿ? ಹೆಂಗದ್ರಿ ಅಣ್ಣ ಕಂಪೇರಿಸನ್? ಕಂಪೇರಿಟಿವ್ಲಿ ನಮ್ದು ಹೈಟ್ ಬಕ್ಕಳದ್ರಿ, ಮತ್ತು ಅಗಲ್ರು ಹೊಡೆದ ಹೂವ ಚಂದ ಬಿಟ್ಟದ್ರಿ. ಇನ್ನ ಇನ್ನ ಹೂವ ಬಿಡದ್ರಾಗದ್ರಿ ಬಕ್ಕಳ. ಓಕೆ. ಏನಲ್ಲ ತರ್ರಿ ಅಣ್ಣ ಬಾಕಿ ಮಂದಿ ನೋಡ್ರಿ ಏನ್ ನೋಡಿ ಹೋಗ್ತಾರ ಹಂಗೆ ರೋಡಿಗದಲ್ರಿ ಹೊಲ ಏನ್ ನೋಡ್ತಾರ ಎಲ್ಲ ಹೋಗಿತ್ತು ಏನ್ ಬಂದದ ಅಂತ ನೋಡ್ತಾರ ಅಷ್ಟೇ, ಮತ್ತೇನಿಲ್ರಿ. ನೀವು ಖುಷಿ ಇದ್ರಲ್ಲ ಚಲೋ ಚಲೋ.
ಜೋಳ ಹೆಂಗದ್ರಿ ನಿಮ್ದು? ಜೋಳ ರೇ ಎಕ್ದಮ್ ಮಸ್ತ್ ಅದ ನೋಡ್ರಿ, ಅದು 7-8 ಫೀಟ್ ಮ್ಯಾಲ ಬೆಳೆದ. ನಮ್ದು 14 ಫೀಟ್ ಬಂದವ್ರಿ ಅಣ್ಣ ಜೋಳ. ಅಲ್ಲ ಬಟ್ ನಮ್ದು ಡ್ರೈ ಲ್ಯಾಂಡ್ ಅಲ್ರಿ. ಅಲ್ಲಿ ನೀರು ಕೊಟ್ಟು ಬೆಳೆಸ್ಯಾರಿ ಅಣ್ಣ? ನೀರು ಕೊಟ್ಟರು ಬರ್ತದ್ರಿ, ನಮ್ದು ಏನು ನೀರಿಲ್ಲ ಇಲ್ಲ. 7-8 ಫೀಟ್ ಅಂದ್ರೆ ಏನು ಕಮ್ಮಿ ಅಲ್ರಿ, ಮತ್ತೆ ನಮ್ದು ಫುಲ್ ಡ್ರೈ ಲ್ಯಾಂಡ್. ನನ್ನ ಲೆಕ್ಕಕ್ಕೆ ನಾ ಜೋಳ ಬೆಳೆದ್ರೆ 12-13 ಫೀಟ್ ಬೆಳಿ ಅಂತ ಹೇಳ್ತೀನಿ ಅಣ್ಣ. ತೆನೆಗಳು ಏನಿಲ್ಲ ಅಂತಂದ್ರೆ ನಮ್ಮ ಕೈ ಉದ್ದಿರ್ಬೇಕ್ರಿ, ಗೇಣಲ್ರಿ ಅಣ್ಣ, ಪೂರ ಕೈ ಉದ್ದಿರ್ಬೇಕ್ರಿ. ಅದು ನಮ್ಮ ಕೈ ಇಷ್ಟವ್ರಿ. ಅಚ್ಚಾ ಆಟವರಿ, ಅದು ನೀರ್ ಇರ್ಲಾರ್ದೆ. ನೀರ್ ಇರ್ಲಾರ್ದ ನೀರ್ ಹಾಕಿದ್ರೆ ಇನ್ನ ಚಂದ ಬರ್ತದೆ. ನೀವು ನೀರಿಂದ ಬಂದೋಬಸ್ತ್ ಮಾಡ್ಬಾರ್ದ್ರಿ? ನಮ್ಮಲ್ಲಿ ನೀರ್ ಬೀಳಲ್ರಿ. ಮೊದಲೆಲ್ಲ ಜುವೆಲ್ಲರ್ಸ್ಗಳು ತೋರಿಸಿನಿ, ಈ ಸಲನು ತೋರಿಸ್ತೇನ್ರಿ. ನೋಡಮ್ರಿ, ಬಿತ್ತಂದ್ರೆ ಬೋರ್ ಹಾಕ್ಸ್ಬೇಕಂತದ್ರಿ. ಬೇರೆ ರೈತರಿಗೆ ಏನ್ ಹೇಳ್ತೀರಿ? ಕೂಬಾ ಸಾಯಿಲ್ ಚಲೋ ಅದ, ಕೂಬಾ ಸಾಯಿಲ್ ಚಲೋ ಅದ. ಅವರೆಲ್ಲರೂ ಅದು ಬಳಸ್ಕೊಂಡ್ರೆ ಮಣ್ಣಿನ ಫಲವತ್ತತೆ ಉಳಿತದ. ಅದ್ರೊಳಗೆ ಈ ಕೆಮಿಕಲ್ ಹಾಕಿದ್ರೆ ಏನದ ಹಾಳು ಮಾಡ್ತದ, ಮಣ್ಣಿಂದು ಕಸು ಕಡಿಮೆ ಆಗ್ತದ ಅದ್ರ ಶಕ್ತಿ. ಇದರಿಂದ ಏನೂ ಆಗಂಗಿಲ್ಲ, ಅದು ಮಣ್ಣು ಹೆಂಗಿರ್ತದ ಹಂಗೆ ಇರ್ತದ, ಹಾಳಾಗಂಗಿಲ್ಲ. ಇವು ಕೆಮಿಕಲ್ ಇದ್ದಿದ್ದು ಹಾಕಿ ಫರ್ಟಿಲೈಸರ್ ಹಾಕಿದ್ರೆ ಅಷ್ಟು ಮಣ್ಣಿಂದು ಸತ್ವ ಹಾಳಾಗ್ತದೆ. ಫಾರ್ ಎಕ್ಸಾಂಪಲ್, ಈ ಕಡೆ ಎಲ್ಲ ಇರಿಗೇಟೆಡ್ ಇದ್ದಲ್ಲಿ ನೆಲ್ ಬೆಳೀತಾರೆ ನೋಡ್ರಿ, ಕೆಮಿಕಲ್ ಹತ್ತು ವರ್ಷದ ನಂತರ ಏನು ಬೆಳೆಯಲ್ಲಿ ಹೊಂಟವ ಅಲ್ಲಿ. ಇದನ್ನು ಹಂಗೆ ಆಗ್ತದೆ ಅಲ್ಲಿ 10 ವರ್ಷಕ್ಕಾಗಿರ್ಬೋದು, ಇಲ್ಲಿ ನಮ್ಮಲ್ಲಿ 20-25 ವರ್ಷಕ್ಕೆ ಆಗ್ತದೆ. ಇಲ್ಲ ಅಣ್ಣ, ಅಣ್ಣ ನಿಮ್ಗೊಂದು ಮಾತು ಹೇಳ್ತೀನಿ. ಈಗೇನು ಈ ಸಲ ನಟಿ ಹೋಗ್ಯವ್ರಿ ಎಲ್ಲ ಕಡೆ, ನಮ್ಮ ಭೂತ ಏನು ಹೇಳಕತ್ತದ್ರಿ, ಸಾಕು ಮಾಡ್ರು ಅಂತ ಹೇಳತ್ತದ್ರಿ ಅಣ್ಣ. ಎಲ್ಲ ಕಡೆ ರೀ, ಎಂದ ಎಷ್ಟು ಚಂದ ಬಂದಿದ್ದು ರೀ ತೊಗರಿ ಬೆಳೆ ಪೂರ ಎಲ್ಲ ನೆಟೆ ಹೋದ್ರಿ. ಅಷ್ಟು ಮಂದಿ ಹೋಗ್ಯವ್ರಿ, ನಂದು ಯಾರು ಉಪಯೋಗಿಸಿದ್ರೆ ಯಾರು ಹೋಗಿಲ್ರಿ. ಅಲ್ಲ ನೀರಾವರಿ ಇದ್ದಲ್ಲೂ ಹೋಗಿಲ್ರಿ ನೀರು ಯಾರು? ಇಲ್ಲ, ನಮ್ದು ಒಣ ಬೇಸಾಯದಾಗ ಮಾಡಿ ವಿಡಿಯೋ ಬಿಟ್ಟಿನಲ್ರಿ, ಒಣ ಬೇಸಾಯದಾಗೂ ತೊಗರಿ ಬೆಳೆದಾರ್ರಿ, ನೀರಾವರಿದಾಗೂ ಬೆಳೆದಾರ್ರಿ, ಎರಡೂ ಕಡೆ ನಂದು ತೊಗರಿ ಹೋಗಿಲ್ಲ. ಬಿಟ್ಟಿನ ನೋಡ್ರಿ ಅಣ್ಣ, ಆಳಂದದ್ದು ವಿಡಿಯೋಗಳು ತೆಗೆದು ಬಿಟ್ಟಿನ ನೋಡ್ರಿ ಅಣ್ಣ. ಯಾಕಿನ್ನ ರೈತರಿಗೆ ನಿಮ್ಮ ಪ್ರಕಾರ ಯೂಸ್ ಮಾಡ್ಬೇಕು, ಯೂಸ್ ಮಾಡ್ಬೇಕು. ಚಲೋ ಅದ, ಮಣ್ಣಿನ ಫಲವತ್ತತೆ ಕಾಪಾಡ್ಕೊಂಡು ಇರ್ತದೆ, ಹಾಳಾಗಂಗಿಲ್ಲ ಮಣ್ಣಿದ್ದು ಗುಣಧರ್ಮ ಅಂತ ಹೇಳ್ಬೋದು ಅಷ್ಟೇ. ಆಗ್ಲಾಗ ಬಗ್ಲಾಗ ಬಂದ್ರೆ ನೋಡಿ ಖುಷಿ ಅಂದ್ರೆ ಅವ್ರಿಗೆ ಅದು ನಂಬಲಿಕ್ಕೆ ಆಗಲ್ಲ. ಎಲ್ಲ ಹೋಗಿದ್ ತೊಗರಿ 2-3 ಸಲ ಬಿತ್ತಿದ್ರು ಹೋಗ್ಯದ, ಜೋಳ ಕುಸುಬಿ ಬಿತ್ತಾರ ಏ ಭಾರಿ ಬಂದದ ಅಂತ ಹೇಳ್ತಾವ. ಜೋಳ ಸ್ವಲ್ಪ ಅದ್ರಿ ಆಟೆ, ಒಂದು ಎಕರ್ ದೀಡ್ ಎಕರ್ನು ಇಲ್ಲ ಅದು. ಈ ಕುಸುಬಿ ಏನದ ಒಂದು 6-7 ಎಕರೆ, 6 ಎಕರೆ ಅದ್ರಿ, 5-6 ಎಕರೆ ಅಷ್ಟೇ, 5 ಎಕರೆ ಇರ್ಬೋದು ಭಾಳ. ಅದ್ರ ನೀವು ಖುಷಿ ಇದ್ರಲ್ರಿ. ಬಿಲ್ಕುಲ್ ಬಿಲ್ಕುಲ್. ನಮಸ್ಕಾರ. ರೈಟ್, ನಮಸ್ಕಾರ.